ಗರಗರಿಯಾದಂಥ ಬೋಂಡಾನ ನೀವು ಸುಮಾರು ಸರಿ ಸುಮಾರು ವಿಧಾನಗಳಲ್ಲಿ ಮಾಡಿರ್ತೀರಾ. ಇವತ್ತು ನಾನು ತೋರಿಸುವಂಥ ವಿಧಾನದಲ್ಲಿ ನಾನು ತೋರಿಸುವಂಥ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ನೀವು ಒಂದ್ಸರಿ ಈ ಬೋಂಡಾನ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ, ಖಂಡಿತವಾಗ್ಲೂ ಇದು ನಿಮಗೆ ಇಷ್ಟ ಆಗುತ್ತೆ. ಬನ್ನಿ ಹಾಕಿದ್ರೆ ಮಾಡೋದನ್ನ. ನಾನಿಲ್ಲಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಉಳಿದಂಥ ಇಡ್ಲಿ ಹಿಟ್ಟು ಏನಿರುತ್ತೆ ನೋಡಿ, ನೀವು ಇಡ್ಲಿ ಮಾಡಿ ಸ್ವಲ್ಪ ಹಿಟ್ಟು ಮಿಕ್ಕಿರುತ್ತೆ ಅದರಿಂದ ಮಾಡ್ತಾ ಇದ್ದೀನಿ ನೋಡಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಒಂದು 4 ರಿಂದ 5 ಹಸಿಮೆಣಸಿನಕಾಯಿ, ಸ್ವಲ್ಪ ಖಾರ ಜಾಸ್ತಿ ಇರಬೇಕಿತ್ತು, ಆವಾಗ ಟೇಸ್ಟು ಚೆನ್ನಾಗಿ ಬರುತ್ತೆ. ಒಂದು ಚಿಕ್ಕ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಹಿಟ್ಟಿಗೆನೆ. ಹಾಗೆಯೇ ಜೀರಿಗೆ 1 ಟೀಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಇಡ್ಲಿ ಹಿಟ್ಟಿಗೆ ಆಲ್ರೆಡಿ ಉಪ್ಪನ್ನು ಸೇರಿಸಿರ್ತೀರ, ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ನೋಡಿ, ಒಂದು 1/2 ಇಂಚಿನಷ್ಟು ಶುಂಠಿಯನ್ನು ನಾನಿಲ್ಲಿ ಈ ಥರ ತುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಆ ಶುಂಠಿ ಫ್ಲೇವರ್ ನೋಡಿ ಚೆನ್ನಾಗಿರುತ್ತೆ ಬಾಯಲ್ಲಿ ಸಿಗ್ತಾ ಇದ್ರೆ. ಇದಕ್ಕೇ ನೋಡಿ, ಒಂದು 1/4 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮೈದಾ ಹಿಟ್ಟು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಮೈದಾ ಹಿಟ್ಟು ಬೇಡ ಅಂದರೆ ಗೋಧಿ ಹಿಟ್ಟನ್ನು ಕೂಡ ಒಂದು 1/4 ಕಪ್ ಆಗುವಷ್ಟು ಇಲ್ಲಿ ಬಳಸ್ಬೋದು. ನೋಡಿ, ಕ್ಲೀನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನೀರನ್ನು ಸೇರಿಸೋ ಅಗತ್ಯ ಇಲ್ಲ, ಜಾಸ್ತಿ ಗಟ್ಟಿಯಾಗಿದೆ ಅಂತ ಅಂದರೆ ಮಾತ್ರ ನೀವು ನೀರನ್ನು ಇಲ್ಲಿ ಸೇರಿಸ್ಕೋಬೇಕಾಗತ್ತೆ. ನೋಡಿ, ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ತೆಳುವಾಗಿರುವಂಥ ಹದದಲ್ಲಿರಬೇಕು ಹಿಟ್ಟು. ಇದು ಪೂರ್ತಿ ನೋಡಿ ಇಷ್ಟು ಗಟ್ಟಿ ಆಯ್ತಿದ್ದು, ಇಷ್ಟು ಗಟ್ಟಿ ಆದರೂ ಕೂಡ ಗರ್ಗರಿಯಾಗಿ ಬರೋದಿಲ್ಲ. ಇವಾಗ ನೋಡಿ, ಇದಕ್ಕೆ ಇನ್ನೇನು ಮಾಡ್ಕೊಳ್ತೀವಿ ಅನ್ನೋವಾಗ, ಒಂದು 1/4 ಟೀಸ್ಪೂನ್ಗಿಂತ ಕಡಿಮೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಬೇಕಿಂಗ್ ಸೋಡಾ ನಿಮ್ಮ ಅಡುಗೆ ಮನೆಯಲ್ಲೆಲ್ಲ ಸಿಗುತ್ತಲ್ಲ, ಸೋಡಾ ಹಾಕ್ಕೊಂಡಾದಮೇಲೆ ಇದಕ್ಕೆ ಒಂದು 4 ರಿಂದ 5 ಟೇಬಲ್ಸ್ಪೂನ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಈ ಥರ ಕೈ ಬಿಡದೇ ಇರೋ ಹಾಗೆ ರೌಂಡ್ ಶೇಪ್ನಲ್ಲಿ, ಅಂದರೆ ರೌಂಡ್ ಪೊಸಿಷನ್ನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಸೋಡಾ ಹಾಕಿರೋದ್ರಿಂದ ತಕ್ಷಣವೇ ಫರ್ಮೆಂಟ್ ಆಗುತ್ತೆ, ಗರ್ಗರಿಯಾಗಿ ನಮಗೆ ಬೋಂಡಾ ಬರುತ್ತೆ. ಹಾಗಾಗಿ ಇವಾಗ ನೋಡಿ, ಹಿಟ್ಟು ರೆಡಿಯಾಗಿದೆ ಬೋಂಡಾ ಮಾಡಲಿಕ್ಕೆ. ಚಿಕ್ಕ ಚಿಕ್ಕ ಆಕಾರಕ್ಕೆ ಅಥವಾ ದೊಡ್ಡ ದೊಡ್ಡ ಆಕಾರಕ್ಕೆ, ನಿಮ್ಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ನೀವು ಹಾಕೋಬೋದು, ಅಥವಾ ನೀವು ಉದ್ದಿನ ವಡೆ ಶೇಪ್ನಲ್ಲೂ ಕೂಡ ಇದನ್ನು ಮಾಡ್ಕೋಬಹುದು. ಇಡ್ಲಿ ಹಿಟ್ಟನ್ನು ಬಳಸಿ ಮಾಡಿರೋದ್ರಿಂದ ಇದರ ಟೇಸ್ಟ್ ಏನಿರುತ್ತೆ ನೋಡಿ, ಉದ್ದಿನ ವಡೆ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ವಡೆ. ವಡೆ ಆಕಾರಕ್ಕೂ ನೀವು ಮಾಡ್ಕೊಂಡು ತಿನ್ಬೋದು ನೋಡಿ. ಒಂದೊಂದಾಗಿ ಚಿಕ್ಕ ಚಿಕ್ಕ ಆಕಾರಕ್ಕೆ ನಾನು ಹಾಕ್ಕೊಂಡಿದ್ದೀನಿ ಬೋಂಡಾನ. ಗರಿಗರಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಕಲರ್ ಚೇಂಜ್ ಆಗಿ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಲರ್ ಚೇಂಜ್ ಆದಮೇಲೆ ನಾನಿಲ್ಲಿ ತೆಗಿತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಇಡ್ಲಿ ಹಿಟ್ಟೇನಾದರೂ ಇದ್ದರೆ ಮಿಕ್ಕಿದ್ರೆ ನೀವು ಬೇಕಂತಲೂ ಕೂಡ ಮಾಡ್ಕೊಳ್ಬೋದು, ಮಿಕ್ಕಿದ್ರೂ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈವ್ನಿಂಗ್ ಟೀ ಟೈಮ್ ಜೊತೆ ಬೆಳಗ್ಗೆ ಏನಾದರೂ ನೀವು ಇಡ್ಲಿ ಮಾಡಿದ್ರೆ ಹಿಟ್ಟು ಮಿಕ್ಕೇ ಮಿಕ್ಕಿರುತ್ತೆ. ಅದೇ ಹಿಟ್ಟಿಂದ ಈ ಥರ ಸಾಯಂಕಾಲ ಟೀ ಟೈಮ್ಗೆ ಈ ಥರ ಬೋಂಡನ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದ್ರ ಜೊತೆ ಖಾರ ಚಟ್ನಿ ಅಥವಾ ಕೋಕೋನಟ್ ಚಟ್ನಿ ಎರಡೂ ಕೂಡ ಹೊಂದುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ. ಹಾಗೆಯೇ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.